ಕೋವಿಡ್ ಪರಿಣಾಮ ಗ್ರಾಮಗಳತ್ತ ವಲಸೆ ಬಂದ ಯುವಜನರು ನವೋದ್ಯಮಗಳ ಮೂಲಕ ಹೊಸ ಬದುಕು ಕಟ್ಟಿಕೊಂಡಿದ್ದಾರೆ. ಇದಕ್ಕೆ ಪೂರಕವಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಯುವಕರ ಅಣಬೆ ಉದ್ಯಮ ಗಮನ ಸೆಳೆದಿದೆ. ಔಷಧೀಯ ಗುಣವುಳ್ಳ ಅಣಬೆಯನ್ನು ಒಣಗಿಸಿ ಪುಡಿ ಮಾಡಿ ಸಂಸ್ಕರಿಸಿದ ಅಣಬೆ ಪುಡಿಯನ್ನು ಹೊರ ರಾಜ್ಯಗಳಿಗೆ ಕಳುಹಿಸಲಾಗುತ್ತಿದೆ. ರಾಜಸ್ಥಾನ, ದೆಹಲಿ ಮುಂತಾದ ಸ್ಥಳಗಳಲ್ಲಿ ಇದಕ್ಕೆ ಉತ್ತಮ ಮಾರುಕಟ್ಟೆ ದೊರೆತಿದ್ದು ಯುವಕರು ತಮ್ಮ ಈ ಪ್ರಯತ್ನಕ್ಕೆ ಕಲಿಯುಗ ಸಂಜೀವಿನಿ ಎಂಬ ಹೆಸರಿಟ್ಟಿದ್ದು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಆರ್ಥಿಕ ನೆರವನ್ನು ಸಹ ಪಡೆದಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅಣಬೆ ಉದ್ಯಮಿ ಧೀರಜ್ ತಮ್ಮ ಪ್ರಯತ್ನಕ್ಕೆ ಸರ್ಕಾರದಿಂದಲೂ ಉತ್ತಮ ನೆರವು ದೊರೆತಿದೆ ಎಂದು ತಿಳಿಸಿದರು. ನಮ್ಮ ಪ್ರಾಜೆಕ್ಟ್ 20 ಅಲ್ಲ 20 ಲಕ್ಷ ದಾಟಿದೆ. ಯಾಕಂದ್ರೆ ಹಿಮಾಲಯದ ಒಂದು ವಾತಾವರಣದಲ್ಲಿ ಕ್ರಿಯೇಟ್ ಮಾಡಬೇಕು, 24 ಅವರ್ಸ್ ಕರೆಂಟ್ ಬೇಕು, ಎಸಿ ಆನ್ ಇರಬೇಕು, ಹ್ಯುಮಿಡಿಟಿ ಬೇಕು ಅಂತ ಹೇಳಿದ್ರೆ ತುಂಬಾ ಇನ್ವೆಸ್ಟ್ಮೆಂಟ್ ಆಗಿದೆ. ನಮ್ಮ 30 ಲಕ್ಷ ಇನ್ವೆಸ್ಟ್ಮೆಂಟ್ ಆಗಿದೆ. ಅದಕ್ಕೆ 20 ಲಕ್ಷಕ್ಕೆ ಮ್ಯಾಕ್ಸಿಮಮ್ 8 ಲಕ್ಷ ನಮಗೆ ಸಬ್ಸಿಡಿ ಬಂದಾಗಿದೆ, ನಮಗೆ ಬಂದಿದೆ. ಬಟ್ ಅದು ಬ್ಯಾಕ್ ಎಂಡೆಡ್ ಸಬ್ಸಿಡಿ, ನಾವು 3 ವರ್ಷ ಪ್ರಾಜೆಕ್ಟ್ ಅಲ್ಲಿ ಇರಬೇಕು. ಆನಂತರ ನಮಗೆ ಅದು ಮತ್ತೊರ್ವ ಉದ್ಯಮಿ ಸುಧನ್ವ ಉಪಾಧ್ಯಾಯ ವಿದ್ಯಾವಂತ ಯುವಕರು ಸಂಘಟಿತರಾಗಿ ಈ ಉದ್ಯಮ ಆರಂಭಿಸಿರುವುದು ವಿಶೇಷವಾಗಿದೆ ಎಂದರು. ಮತ್ತು ನಾವು ಈ ಅಣಬೆ ಬೆಳೆದಿರೋದು ಜನರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಇದನ್ನ ಮಾಡ್ತಾ ಇರುವಂತದ್ದು. ಜನರು ಹಳ್ಳಿ ಬಿಟ್ಟು ನಗರಕ್ಕೆ ಹೋಗ್ತಿದ್ದಾರೆ, ಬಟ್ ಅದನ್ನ ವಾಪಸ್ ತರಬೇಕು ಅಂತ ನಮ್ಮ ಅವರ ಇದು ಆಗಿರೋದ್ರಿಂದ ನಾವು ನಗರ ಬಿಟ್ಟು ಹಳ್ಳಿ ಕಡೆಗೆ ಬರ್ತಾ ಇದೀವಿ. ಕೃಷಿಯನ್ನ ನಮ್ಮ ಭಾರತದಲ್ಲಿ ಕೃಷಿಯನ್ನು ಮತ್ತೆ ಮೇಲೆತ್ತರಕ್ಕೆ ತರಬೇಕು ಅನ್ನೋದು ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಸಿದ್ದಲಿಂಗೇಶ್ವರ ಕೇಂದ್ರ ಸರ್ಕಾರದ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಯುವಕರಿಗೆ ಪ್ರೋತ್ಸಾಹ ನೀಡುತ್ತಿದ್ದು ಸರ್ಕಾರದಿಂದ ಧನ ಸಹಾಯ ನೀಡಲಾಗಿದೆ ಎಂದರು. ವೈದ್ಯರು ಸಹ ಹೇಳ್ತಾರೆ ಇದು ಸಾಕಷ್ಟು ಇದರ ಅನುಕೂಲಗಳು ಇದಾವೆ. ಇದಕ್ಕೆ ನಾವು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಡಿನಲ್ಲಿ ಅವ್ರದ್ದು ಒಂದು 25 ಲಕ್ಷ ಅದಕ್ಕೆ ಅವರು ಬಂಡವಾಳ ಹೂಡಿದ್ದಾರೆ. ನಮಗೆ ಗರಿಷ್ಠ 8 ಲಕ್ಷ ಅದಕ್ಕೆ ಸಹಾಯಧನ ಕೊಡಬಹುದಿತ್ತು. ಇದರಲ್ಲಿ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ ಅವರಿಗೆ ಅದನ್ನು ಕೊಟ್ಟಿದ್ದೀವಿ. ಆ ಒಂದು ಅಣಬೆ ಘಟಕವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ.